ವಿಜಯಪುರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಗಳಡಿ ಜುಲೈ ತಿಂಗಳ ಪಡಿತರ ವಿತರಣೆ ಕಾರ್ಯ ಚುರುಕುಗೊಂಡಿದೆ. ನಗರದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಫಲಾನುಭವಿಗಳಿಗೆ ತಿಂಗಳು ಪೂರ್ತಿ ಉಚಿತವಾಗಿ ಪಡಿತರ ವಿತರಣೆ ಮಾಡಲಾಗುತ್ತಿದೆ. ಸಾರ್ವಜನಿಕರ ಬೇಡಿಕೆ ಮೇರೆಗೆ ಉತ್ತರ ಕರ್ನಾಟಕ ಭಾಗದ ಪ್ರಧಾನ ಆಹಾರ ಧಾನ್ಯ ಜೋಳದ ವಿತರಣೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವುದು ವಿಶೇಷವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಂಬಾಜಿ ನಾರಾಯಣಕರ. ಈ ಭಾಗದ ಪ್ರಮುಖ ಆಹಾರ ಧಾನ್ಯ ಜೋಳ ವಿತರಣೆ ಮಾಡುತ್ತಿರುವುದು ಸಂತಸ ನೀಡಿದೆ ಎಂದು ತಿಳಿಸಿದರು. ಉಣೆಎಣ್ಣೆ ಒಳ್ಳೆಣ್ಣೆ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಭಯಂಕರ ಮಾರ್ಕೆಟ್ನಾಗ ತುಟ್ಟಿ ಅದ. ಅದು ನಮಗೆ ಎಣ್ಣೆನೂ ಎಣ್ಣೆ ಪಾಕೆಟ್ನು ಕೊಟ್ಟರೆ ನಮ್ಗೆ ಒಂದು ಸರಿ ಅನಿಸ್ತದೆ. ಈಗ ಎಣ್ಣೆ ಪಾಕೆಟ್ ಮಾರ್ಕೆಟ್ನಾಗ ಭಾಳ ತುಟ್ಟಿ ಆಗ್ಯಾವ. ಈ ಅದು ಪಡಿತರ ಒಳಗೆ ಅದನ್ನು ಸಪ್ಲೈ ಮಾಡಿದ್ರೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತೋರ್ವ ಫಲಾನುಭವಿಗಳಾದ ಜಯಶ್ರೀ, ನಮಗೆ ನಮ್ಮದೇ ಆಹಾರ ಧಾನ್ಯವಾದ ಜೋಳ ವಿತರಣೆ ಮಾಡುತ್ತಿರುವುದರಿಂದ ಅನುಕೂಲ ಆಗಿದೆ ಎಂದರು. ಫಲಾನುಭವಿ ಪರಶುರಾಮ ಕಾಂಬಳೆ, ತಿಂಗಳ ಪೂರ್ತಿ ವಿತರಣೆ ಮಾಡುತ್ತಿರುವ ಪಡಿತರ ಪಡೆಯಲು ಹೆಚ್ಚಿನ ಸಮಯಾವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ನಮ್ಮ ಉತ್ತರ ಕನ್ನಡ ಜನರಿಗೆ ಬಹಳ ಸಹಾಯ ಆಗಿದೆ. ಯಾಕಂದ್ರೆ ನಾವು ರೊಟ್ಟಿ ಚಪಾತಿ ತಿನ್ನೋ ಮನುಷ್ಯರು, ನಮಗೆ ಅದಿಲ್ಲ ಅಂದರೆ ಊಟ ಆಗೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ನಾಷ್ಟನೂ ಅದನ್ನೇ ಮಾಡ್ತೀವಿ, ಊಟನೂ ಅದೇ, ಎಲ್ಲ ನಮ್ಮದು ರೊಟ್ಟಿ. ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕ ಸಿದ್ದರಾಮ ಮಾರಿಹಾಳ, ಜಿಲ್ಲೆಯ 43,000 ಅಂತ್ಯೋದಯ ಕಾರ್ಡ್ದಾರರು ಮತ್ತು 4,60,000 ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಮತ್ತು ಗೋಧಿಯ ಜೊತೆಗೆ 54,827 ಕ್ವಿಂಟಲ್ ಜೋಳವನ್ನು ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ತಲಾ 5 ಕೆಜಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿಯನ್ನು ಕೊಡೋದ್ರ ಮೂಲಕ ಸಹಾಯ ಹಸ್ತವನ್ನು ಚಾಚಿದೆ. ಈ ಸಂದರ್ಭದಲ್ಲಿ ಜೋಳ, ಗೋಧಿ ಮತ್ತು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಬಿಪಿಎಲ್ ಕಾರ್ಡ್ದಾರರಿಗೆ ತಲಾ 3 ಕೆಜಿ ಜೋಳ, 2 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಕಾರ್ಡಿಗೆ 2 ಕೆಜಿ ಗೋಧಿಯನ್ನು ಕೊಡ್ತಾ ಇದ್ದೀವಿ.